प्रीति प्रेम नाटकवाड़ी हेणु मकलना भयोत्पादने देशद्रोहद कृत्य बड़स्तिरुवुदक्के बजरंग दल तीव्रवागि खंडिसुत्तिदे। अदर विरुद्ध उग्र होराटक्के सर्व सन्नद्धवागिदे एंदु बजरंग दल प्रांत संयोजक सुनील केआर सरकारक्के एच्चरिकेयन्नु नीडिद्दारे। कार्कळदल्लि सुद्दिगोष्ठि नडेसि मातनाडिद अवरु बजरंग दलवु इंतह कृत्यगळ विरुद्ध निरंतरवागि हिंदिनिंदलू विरोधिसुत्ता बंदिदे एंदु हेळिदरु। निरंतर भयोत्पादने मतांतर लव जिहाद इंत निरंतर होराट समाज हिंदू समाज जागृति कार्य निरंतर तलस बंद अदरली विशेषवा लव जिहाद विचार के बंद लव जिहाद बे भारी दुड हिंदू समाज में जगृत मूडसदू बजरंग दल नेर इवतु बजरंग दल नड़ी लव जिहाद नड़ीता है। लव जिहाद अदोंदु व्यवस्थित षड्यंत्र अदर हिंदे ओंदु काणद कैगळिदे। हिंदू हेण्णुमक्कळन्नु प्रीति प्रेमद नाटकवन्नाडि अवरन्नु मतांतर माडि अवरन्नु भयोत्पादना चटुवटिकेगळिगे जोडिसुवंत केलस अथवा अन्यमतीयवागि इस्लामिन संख्येयन्नु जास्ति माडुवंत हेरुवंत फ्याक्टरिगळन्नागि माडुवंत भारि दोड्ड ओंदु व्यवस्थित षड्यंत्र नडेयता इदे। केवल इवत्तु प्रीति प्रेम के एल्लू कूड अड्डि इल्ल आदरे ई रीतियाद देशद्रोही चटुवटिके रीतियाद राष्ट्रद्रोही चटुवटिकेगळन्नु बजरंग दल निरंतर विरोधिसुत्तले बंदिदे मत्तु समाजदल्लि जागृति केलसवन्नु माड्ता बंदिदे। नावु सुमारु 10 रिंद 15 वर्षगळ हिंदे ई विचारवन्नु हेळिदाग समाजदल्लि इदन्नु केळोरु इरलिल्ल आदरे निरंतरवागि जागृतिय फलवागि इवत्तु ಹೈಕೋರ್ಟ್ ಇರಬಹುದು ಸರ್ಕಾರಗಳು ಇರಬಹುದು ಎಲ್ಲವೂ ಕೂಡ ಒಪ್ಪಿಕೊಂಡಿದೆ ಇಲ್ಲಿ ಲವ್ ಜಿಹಾದ್ ಇದೆ ಅನ್ನುವಂತದಲ್ಲ ಈ ರೀತಿಯಾಗಿ ಲವ್ ಜಿಹಾದ್ ಲವ್ ಅಲ್ಲ ಅದೊಂದು ಜಿಹಾದ್ ಈ ರೀತಿಯಾದಂತ ಒಂದು ಕೃತ್ಯಗಳು ಇವತ್ತು ಸಮಾಜದಲ್ಲಿ ನಡೆಯುತ್ತಿದೆ ಅನ್ನುವಂತದನ್ನ ಸ್ಪಷ್ಟವಾಗಿ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ। ಅದರಲ್ಲೂ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟುಮಾಡುವಂತ ಕೆಲಸಗಳು ಈ ಜಿಹಾದ್ ಇಂದ ನಡೆಯುತ್ತಾ ಇದೆ। ಅದು ಬಸ್ನಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ಚಟುವಟಿಕೆಗಳು ಇರಬಹುದು। ನಾವು ಮೊನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕೆಗಳಲ್ಲಿ ನೋಡಿರಬಹುದು ಸುಮಾರು 1 ತಿಂಗಳಗಳಿಂದ ನಮಗೆ ಬಂದಂತ ಸಂಖ್ಯೆ ಎಷ್ಟು ಕೇಳಿದ್ರೆ ಸುಮಾರು 70 ರಷ್ಟು ಲವ್ ಜಿಹಾದ್ನ ಕೇಸ್ಗಳು ಇವತ್ತು ನಡೆದಿದೆ ಸಿಕ್ಕಿದೆ ಅಂದ್ರೆ ಕಾನೂನಿಗೆ ಸಿಕ್ಕಿರುವಂತದ್ದು ಅಥವಾ ಭಜಂಗಳದ ಕಾರ್ಯಕರ್ತರು ಅಥವಾ ಬೇರೆ ಬೇರೆ ರೀತಿಯಾಗಿ ಈ ರೀತಿಯ ಕೆಲಸಗಳು ನಡೆದಿದೆ। ಅದರಲ್ಲಿ ಅತ್ಯಂತ ಪ್ರಮುಖ ಸಂಗತಿ ಯಾವುದು ಅಂತ ಕೇಳಿದ್ರೆ ದೆಹಲಿಯಲ್ಲಿ ನಡೆದಂತ ಶ್ರದ್ಧಾಳ ಹತ್ಯೆ 35 ಪೀಸ್ ಮಾಡಿ ಅವಳನ್ನು ಯಾವ ರೀತಿಯಾಗಿ ಹತ್ಯೆಯನ್ನು ಮಾಡಿದರೆ ಅನ್ನುವಂತದ್ದು ಇದು ಜಿಹಾದ್ ನ ಒಂದು ಅಂಗವೇ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ। ಅದರ ಮುಂದುವರಿದ ಭಾಗ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಒಬ್ಬ ಹೆಣ್ಣುಮಗಳನ್ನ ಮಹಡಿಯಿಂದ ಕೆಳಗೆ ಎತ್ತಿ ಅವಳನ್ನು ಹತ್ಯೆ ಮಾಡಿರುವಂತದ್ದು ಈ ರೀತಿಯಾಗಿ ದೇಶದ ವಿವಿಧ ಭಾಗಗಳಲ್ಲಿ ಲವ್ ಜಿಹಾದ್ ನ ಕರಾಳತೆ ಬಹಳಷ್ಟು ಹಬ್ಬಿಕೊಂಡಿದೆ। ಇದರ ವಿರುದ್ಧ ಸಮಾಜ ಜಾಗೃತಿ ಆಗಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇವತ್ತು ನಿರ್ಮಾಣಗೊಂಡಿದೆ। ಅದರ ಮುಂದುವರಿದ ಭಾಗ ಇವತ್ತು ಕಾರ್ಕಳದಲ್ಲಿ ನಡೆಯತಾ ಇದೆ। ಇತ್ತೀಚೆಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ಯಾವುದೋ ಒಬ್ಬ ಬಸ್ಸಿನ ಡ್ರೈವರ್ ಸುಮಾರು ಅದರಲ್ಲಿ ಸಿಕ್ಕಿರುವ ಮಾಹಿತಿಯಂತೆ ಸುಮಾರು 30ಕ್ಕಿಂತ ಅಧಿಕ ಹೆಣ್ಣುಮಕ್ಕಳನ್ನು ಸಂಪರ್ಕ ಮಾಡಿ ಅವರನ್ನ ಜಿಹಾದಿಗೆ ಒಳಪಡಿಸುವಂತ ಕೆಲಸಗಳನ್ನು ಮಾಡಿದ್ದಾನೆ। ಅದರ ಸ್ಪಷ್ಟ ಇದು ಜಿಹಾದೆ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ। ಯಾವ ರೀತಿಯಾಗಿ ಇದನ್ನು ಜಿಹಾದ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಅವನ ಮೊಬೈಲ್ನ ಬಗ್ಗೆ ತನಿಖೆಯನ್ನು ಮಾಡಿದಾಗ ಎಲ್ಲವೂ ಕೂಡ ಹಿಂದೂ ಹೆಣ್ಮಕ್ಕಳೇ ಅವರನ್ನ ಸಂಪರ್ಕ ಮಾಡಿ ಅವರನ್ನ ವಿಡಿಯೋಗಳನ್ನು ಮಾಡಿ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವರನ್ನ ಯಾವ ರೀತಿಯಾಗಿ ಒತ್ತಾಯಪೂರ್ವಕವಾಗಿ ಯೂಸ್ ಮಾಡಿದಾರೆ ಅಂತ ಹೇಳಿದರೆ ಅದರಲ್ಲಿ ಭಾರಿ ದೊಡ್ಡ ಆತಂಕ ಪಡುವಂತಹ ಸಂಗತಿ। ಅದರಲ್ಲಿ ವಿಶೇಷ ಇನ್ನೊಂದು ಅಂತ ಹೇಳಿದರೆ ಯಾವುದು ಕೂಡ ಒಂದೇ ಒಂದು ಇಸ್ಲಾಮಿನ ಹೆಣ್ಮಕ್ಕಳಿಲ್ಲ, ಒಬ್ಬನೇ ಒಬ್ಬ ಒಂದು ಹುಡುಗಿ ಕೂಡ ಮುಸ್ಲಿಂ ಸಮುದಾಯದವಳು ಇಲ್ಲ। ಅಂದರೆ ಇದರ ಅರ್ಥ ಏನಂತ ಹೇಳಿದರೆ ಕೇವಲ ಹಿಂದೂ ಸಮಾಜವನ್ನು ಟಾರ್ಗೆಟ್ ಮಾಡಿ ಈ ರೀತಿಯಾದಂಥ ಲವ್ ಜಿಹಾದ್ ನಡೀತಾ ಇದೆ। ನಮ್ಮ ಅಪೇಕ್ಷೆ ಇರುವಂಥದ್ದು ಇವತ್ತು ಈ ರೀತಿ ಒಬ್ಬನ ಹತ್ರ ಒಬ್ಬ ಈ ರೀತಿಯಾದಂಥ ಒಬ್ಬ ಜಿಹಾದಿ ಹತ್ರ ಒಬ್ಬನ ಹತ್ತಿರ 30-40 ಹೆಣ್ಮಕ್ಕಳ ಸಂಪರ್ಕ ಇರ್ತದೆ, ಅವರ ಫೋನ್ ನಂಬರ್ಗಳು ಇರುತ್ತೆ, ಅವರನ್ನು ಮೋಸದಿಂದ ಅವರನ್ನು ಜಿಹಾದಿಗೆ ಒಳಪಡಿಸುವಂಥ ಕೆಲಸಗಳು ನಡೀತಾ ಇದೆ ಅಂತ ಹೇಳಿದರೆ ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಈ ರೀತಿಯ ಕೃತ್ಯಗಳು ಎಷ್ಟು ನಡೀತಾ ಇರ್ಬೋದು ಸಮಾಜದಲ್ಲಿ। ನಿನ್ನೆ ಕೂಡ ನಂತೂರಿನಲ್ಲಿ ಒಬ್ಬ ನಿಟ್ಟೆ ಹೆಣ್ಮಗಳನ್ನು ಜಿಹಾದಿಗೆ ಒಳಪಡಿಸುವಂಥ ಲವ್ ಜಿಹಾದ್ ಕೇಸ್ ಸಿಕ್ಕಿದೆ, ಮಂಗಳೂರಿನಲ್ಲಿ ಅನೇಕ, ಉಡುಪಿ ಜಿಲ್ಲೆಯಲ್ಲಿ ಅನೇಕ, ಈ ರೀತಿಯಾಗಿ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳಿದರೆ ಇದಕ್ಕೆ ಉತ್ತರ ಇಸ್ಲಾಂ ಸಮುದಾಯ ಕೊಡಬೇಕು। ಯಾಕೆ ಈ ರೀತಿಯಾಗಿ ನೀವು ಮಾಡ್ತಾ ಇದ್ದೀರಿ, ನಿಮ್ಮಲ್ಲಿ ಹೆಣ್ಮಕ್ಕಳಿಲ್ವಾ, ನೀವು ಇದರ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗತ್ತೆ।
ಹಾಗಾಗಿ ಇವತ್ತು ಹಿಂದೂ ಸಮಾಜ ಯೋಚನೆಯನ್ನು ಮಾಡುತ್ತೆ, ಭಜರಂಗಳ ನೇರವಾಗಿ ಎಚ್ಚರಿಕೆಯನ್ನು ಕೊಡುತ್ತೆ. ಇವತ್ತು ಲವ್ ಜಿಹಾದ್ನ ಬಗ್ಗೆ ಪೊಲೀಸ್ ಇಲಾಖೆ ಇದರ ಬಗ್ಗೆ ಕಾನೂನು ಕ್ರಮಗಳನ್ನು ಸೂಕ್ತವಾದ ತನಿಖೆಗಳನ್ನು ಮಾಡದೇ ಇದ್ದಲ್ಲಿ ಭಜರಂಗಳ ನೇರವಾಗಿ ಹೋರಾಟಗಿಳಿತದೆ. ಭಜರಂಗ ರಸ್ತೆಗಳಲ್ಲಿ ತನ್ನ ನಿಲ್ಲಿಸುವಂತಹ ಕೆಲಸಗಳನ್ನು ಮಾಡ್ತದೆ. ನಾವು ನಿರಂತರವಾಗಿ 20-22 ವರ್ಷ ನಿರಂತರವಾಗಿ ಲವ್ ಜಿಹಾದ್ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ ಮತ್ತು ಇವತ್ತು ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಸಮಾಜದಲ್ಲಿ ಜಾಗೃತಿ ಕೆಲಸವನ್ನು ಮಾಡಿದ್ದೇವೆ, ಸಮಾಜದವನ್ನ ಅದನ್ನು ತಿದ್ದಿ ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ನೀವು ಬಲೆಗೆ ಬೀಳ್ಬೇಡಿ, ಆಸೆ ಆಮಿಷಗಳಿಗೆ ಒಳಪಡಬೇಡಿ ಅನ್ನೋದನ್ನ ಹೇಳಿದ್ದೇವೆ. ಮತ್ತೆ ನೀವು ಮುಂದುವರಿಸಿದಾದ್ರೆ ಮತ್ತೆ ಇದಕ್ಕೆ ನೇರವಾದ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಹೋರಾಟವೇ ಅಂತಿಮ. ಈ ಸಮಾಧಾನ ಭೇದ ದಂಡ ಯಾವುದರಲ್ಲೂ ಆಗದಿದ್ರೆ ದಂಡೇ ಉತ್ತರ ಆಗುತ್ತೆ. ಅದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾರು ಜಿಹಾದಿಗೆ ಜಿಹಾದ್ ಕೃತ್ಯವನ್ನು ಮಾಡ್ತಾ ಇದ್ದಾರೆ, ಅದು ಲ್ಯಾಂಡ್ ಜಿಹಾದ್ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಸೆಕ್ಸ್ ಜಿಹಾದ್ ಇರ್ಬೋದು, ಎಲ್ಲದಕ್ಕೂ ಉತ್ತರ ಭಜರಂಗಗಳು ಕೊಡಲಿಕ್ಕೆ ತಯಾರಾಗಿದ್ದೆ ಎನ್ನುವಂಥದ್ದು ಸ್ಪಷ್ಟ. ಪೊಲೀಸ್ ಇಲಾಖೆಯಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ, ಇದಕ್ಕೆ ತಕ್ಕ ಕಾನೂನು ಕ್ರಮ ಜರುಗಿಸಿಕೊಳ್ಳಿ. ಇವತ್ತು ಲವ್ ಜಿಹಾದ್ನ ಬಗ್ಗೆ ವಿಶೇಷ ಕಾನೂನನ್ನು ಸರ್ಕಾರ ಆಲೋಚನೆ ಮಾಡ್ತಾ ಇದೆ. ಹೀಗಿರಬೇಕಾದ್ರೆ ತಕ್ಕ ತನಿಖೆಯನ್ನು ಮಾಡಬೇಕು, ಅದಕ್ಕೆ ಸೂಕ್ತ ಕಾನೂನನ್ನು ತೆಗೆದುಕೊಳ್ಬೇಕು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಉಡುಪಿ ಜಿಲ್ಲಾ ಉಪಾಧ್ಯಕ್ಷ ಅಶೋಕ್ ಪಾಲಡ್ಕ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಸಹ ಕಾರ್ಯದರ್ಶಿ ಸುಧೀರ್ ನೆಟ್ಟಿ, ಬಜರಂಗ ದಳದ ಜಿಲ್ಲಾ ಸಹ ಸಂಚಾಲಕ ಚೇತನ್ ಪೇರಲ್ಕಿ, ಜಿಲ್ಲಾ ಗೋರಕ್ಷ ಪ್ರಮುಖ ಸುನೀಲ್ ನೆಟ್ಟೆ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು.